ನಲಪಾಡ್ 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 ಡಿ ಕೆ ಶಿವಕುಮಾರ್ ಅವರು ನಲಪಾಡಲ್ಲಿ ಯಂಗ್ ಲೀಡರ್ಶಿಪ್ ಕಾಣ್ತವ್ರೆ. ಎಲ್ಲೋದ್ರೂ ನಲಪಾಡ್ ಜೊತೆಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ. ಇಡೀ ರಾಜ್ಯಾದ್ಯಂತ ಯೂತ್ ಕಾಂಗ್ರೆಸ್ನಲ್ಲಿ ಒಂದಷ್ಟು ಶಕ್ತಿಯನ್ನು ತುಂಬಿದ್ದೀರಿ, ಸಂಚಲನ ಸೃಷ್ಟಿ ಮಾಡಿದ್ದೀರಿ ಅಂತ ಚರ್ಚೆ. ಏನು ಮಾಡಿದಿರಿ ಅಂತದ ನೀವು? ಸಿ, ಡಿ ಕೆ ಶಿವಕುಮಾರ್ ಅವರು ಎಲ್ಲೋದ್ರೂ ಅಲ್ಲಿರಬೇಕಾಗಿರೋದು ನನ್ನ ಕರ್ತವ್ಯ. ರಾಜ್ಯದ ಅಧ್ಯಕ್ಷರವರು ಅವ್ರ ಜೊತೆ ಯುವ ಅಧ್ಯಕ್ಷ ಇರಬೇಕು, ಇಟ್ಸ್ ಎ ಪ್ರೋಟೋಕಾಲ್. ಅದಕ್ಕಿಂತ ಹೆಚ್ಚಾಗಿ ಪಕ್ಷ ಕಟ್ಟಕ್ಕೆ ನಾವು ಏನೇನು ಮಾಡಬೇಕಾಗಿದೆ ಸ್ಟ್ರಾಟಜೀಸನ್ನು ಅವ್ರು ಕೊಟ್ಟಿದ್ದನ್ನ ನಾವು ಫುಲ್ಫಿಲ್ ಮಾಡ್ತೀವಿ. ನಮಗೇನೇ ಜವಾಬ್ದಾರಿ ಕೊಟ್ಟರು ನಾನು ಇಲ್ಲಿ ತನಕ ಇಲ್ಲ ಅಂತ ಹೇಳಿಲ್ಲ. ನನಗೆ ಯಾವುದೇ ಒಂದು ಟಾಸ್ಕನ್ನು ನನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ ಅದನ್ನು ಫುಲ್ಫಿಲ್ ಮಾಡಿದ್ದೀನಿ. ಓಕೆ, ರಾಜ್ಯಾದ್ಯಂತ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ನಮ್ಮ ಟೀಮ್ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಮಿಷನ್ 120 ಯೂತ್ ಕಾಂಗ್ರೆಸ್ ತಗೊಂಡಿದೆ. ಓಕೆ, 120 ಸೀಟಲ್ಲಿ ಯೂತ್ ಕಾಂಗ್ರೆಸ್ನ ನ್ಯಾಷನಲ್ ಆಫೀಸ್ ಬೇರರ್ಸ್ ಒಬ್ಬರನ್ನ ಪ್ಲೇಸ್ ಮಾಡಿದ್ದೀವಿ. ರಾಜ್ಯದ ಆಫೀಸ್ ಬೇರರ್ ಒಬ್ಬರನ್ನ ಹಾಕೊಂಡಿದ್ದೀವಿ. ಡೋರ್ ಟು ಡೋರ್ ಹೋಗುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಕಡೆ ಆರ್ಗನೈಸೇಷನಲ್ಲಿ 120 ಸೀಟ್ಸಲ್ಲಿ ಯೂತನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. ಈ 120 ಸೀಟ್ಸಲ್ಲಿ ನಾವೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀವಿ. ಬೂತ್ ವರ್ಕು, ವಿ ಸ್ಟಾರ್ಟೆಡ್ ಅ ಕ್ಯಾಂಪೇನ್ ಕಾಲ್ಡ್ ಯೂತ್ ಜೋಡೋ ಬೂತ್ ಜೋಡೋ. ಓಕೆ, ಬೂತ್ ವರ್ಕ್ ಮಾಡಿಸ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಎಕ್ಸಾಕ್ಟ್ಲಿ 156,000 ಬೂತ್ ವರ್ಕರ್ಸ್ ಇನ್ ದ ಸ್ಟೇಟ್ ಫಾರ್ ಯೂತ್ ಕಾಂಗ್ರೆಸ್, ನಾಟ್ ಸೀನಿಯರ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಅಲ್ಲೇ 156,000 ಜನ ಇದ್ದಾರೆ ರಿಜಿಸ್ಟರ್ಡ್ ವಿತ್ OTP ವಿತ್ ರೀಸ್ಯಾಂಕ್ಷನ್. ಅವ್ರ ಜೊತೆ ಮಲ್ಟಿಪಲ್ ಲೆವೆಲ್ಸ್ ಆಫ್ ಯೂತ್ ಇಂಟ್ರಾಕ್ಷನ್ ಆಗಿದೆ. ರಾಜ್ಯಾಧ್ಯಕ್ಷ ಮಾತಾಡಿದೀವಿ, ನಾವು ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ. ಅವ್ರ ಥ್ರೂ ಡೋರ್ ಟು ಡೋರ್ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯೂತ್ ಕಾಂಗ್ರೆಸ್ ಅಂದಿದ ತಕ್ಷಣ ನಾವು ಬರೀ ಹೋರಾಟ, ಪ್ರತಿಭಟನೆ, ಪ್ರೋಗ್ರಾಮ್ಗಳಿಗೆ ಜೈಕಾರ ಹಾಕೋದು ಮಾತ್ರ ಅಲ್ಲ, ಎಲೆಕ್ಷನ್ ಗೆಲ್ಸೋಕ್ಕೂ ಕೂಡ ಯುವ ಕಾಂಗ್ರೆಸ್ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಹೊಸ ಮೋಟೋ. ಸೊ ರಾಷ್ಟ್ರೀಯ ಯುವ ಕಾಂಗ್ರೆಸ್ನವರು ಗೋವಾ ಅಲ್ಲಿ ನಾನು 6 ಇನ್ಚಾರ್ಜ್ ಇದ್ದೆ. ಪ್ರೀವಿಯಸ್ ಎಲೆಕ್ಷನ್ಗೆ ನಾನು ಅಲ್ಲಿ ಹೋಗಿ 6 ಕೆಲಸ ಮಾಡಿದ್ದೆ ಇಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ. ಸೊ ಅಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಸೊ ಅಲ್ಲಿ 40 ಸೀಟಲ್ಲಿ ನಾವು ಕೆಲಸ ಮಾಡಿ ಅಲ್ಲಿಂದ ಸ್ವಲ್ಪ ಪ್ರಾಸೆಸಸ್ ಫಿಟ್ ಅಪ್ ಮಾಡಿದ್ವಿ. ಮತ್ತೆ ಅದೇ ಟೀಮ್ ಅನ್ನ ಹಿಮಾಚಲಕ್ಕೆ ಕಳಿಸಿದ್ವಿ. ಹಿಮಾಚಲಲ್ಲಿ 40 ಸೀಟಲ್ಲಿ 20 ನಾವು ಏನೋ ಮೆಜಾರಿಟಿ ಬಂದಿದ್ದೀವಿ. ಅಲ್ಲೂ ಕೂಡ ಪ್ರತಿ ಸೀಟಲ್ಲೂ ಯೂತ್ ಕಾಂಗ್ರೆಸ್ ವರ್ಕೌಟ್ ಮಾಡಿರೋದೇ ರಿಸಲ್ಟ್ ಕೊಟ್ಟಿದ್ದು. ಅದೇ ಟೀಮ್ ಪ್ಲಸ್ ಅಡಿಷನಲ್ ಫೋರ್ಸ್ ಅನ್ನ ತಗೊಂಡ್ಬಂದು 120 ಸೀಟಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. 120 ಸೀಟಲ್ಲಿ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಆಫೀಸ್ ಬೇರರ್ಸ್ ಇದ್ದಾರೆ, ರಾಜ್ಯ ಯುವ ಕಾಂಗ್ರೆಸ್ ಆಫೀಸ್ ಬೇರರ್ಸ್ ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ, ಹೊಸ ಆಗ್ರಿಗೇಟರ್ಸ್ ಇದ್ದಾರೆ. ಡೋರ್ ಟು ಡೋರ್ ಕೆಲಸ ನಡೀತಾ ಇದೆ. ನನ್ಗೆ ಭಾಳ ಆಶ್ಚರ್ಯ ಆಗೋದು, ನಲಪಾಡೋರು ಒಂದು ರೀತಿ ಯಾವುದೋ ಚುನಾವಣಾ ಚಾಣಾಕ್ಯನ್ ಟೈಪು, ಏನೇನು ಮಾಡಿದ್ರೆ ಹೆಂಗೆ ಅಂತ ಲೆಕ್ಕಾಚಾರ ಹಾಕೊಂಡು ವರ್ಕ್ ಮಾಡ್ತಾ ಇರ್ತಾರ ಇದೆ. ಡಿ ಕೆ ಶಿವಕುಮಾರ್ ನಲಪಾಡವ್ರಲ್ಲಿ ನಾಯಕತ್ವವನ್ನು ಕಾಣ್ತಾರೆ, ಆದರೆ BJP ಅವರು ಡಿ ಕೆ ಶಿವಕುಮಾರ್ ಬಿಟ್ಟರೆ ಎರಡನೇದಾಗಿ ನಲಪಾಡನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಯಾವ ಕಾರಣಕ್ಕೆ? ನಾಯಕತ್ವ ಅನ್ನೋದು ಏನು? ಸರ್, ಲೀಡರ್ಶಿಪ್ ಕ್ವಾಲಿಟಿ ಅದನ್ನ ಯಾರು ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ, ಯಾರು ಕೂಡ ಅದನ್ನ ಎಜುಕೇಶನ್ ಪಡೆಯಕ್ಕಾಗಲ್ಲ. ನ್ಯಾಚುರಲ್ ಆಗಿ ಬರಬೇಕು, ಜನ ಒಪ್ಕೊಬೇಕು. ನಾನು ಇವತ್ತು ಲೀಡರ್ ಆಗಬೇಕು ಅಂತ ಹೊರಟಿಲ್ಲ, ನಾಯಕರನ್ನ ಕ್ರಿಯೇಟ್ ಮಾಡಬೇಕು. ನನ್ನ ನಾಯಕರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಐ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ಐ ಕ್ರಿಯೇಟ್ ಲೀಡರ್ಸ್ ಅಂತ. ಐ ಬಿಲೀವ್ ದ ಸೇಮ್. ರಾಜೀವ್ ಗಾಂಧಿ ಅವ್ರಿಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವ್ರು ನನಗೆ ಹೇಳಿದ್ರು. ನಾನು ಇದನ್ನ ತಗೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಾಯಕರನ್ನ ಹುಟ್ಟಾಕ್ಬೇಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.